ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಶೇಷಾದ್ರಿಪುರ ವೃತ್ತದಲ್ಲಿ ಇರುವ ಅವರ ಪುತ್ಥಳಿಗೆ ಗಾಂಧಿನಗರ ಕ್ಷೇತ್ರದ ಶಾಸಕ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಪುಷ್ಪನಮನ ಸಲ್ಲಿಸಿದರು ನಂತರ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಮಾಸ್ಕ್ ಸ್ಯಾನಿಟೈಜರ್ ವಿತರಿಸಿದರು ಶೇಷಾದ್ರಿಪುರ ರಸ್ತೆಯಲ್ಲಿ ಕ್ರಿಮಿನಾಶಕ ಸಿಂಪಡಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನವೀನ್ ಕುಮಾರ್ ಸಂಪತ್ ಶರವಣ ರಘು ಉಮೇಶ್ ಬಾಬು ಮುಂತಾದವರು ಉಪಸ್ಥಿತರಿದ್ದರು ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್ ನಾನು ಅಕ್ಷತಾ ಭಟ್ ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂತ ಯುವ ನೇತ ಮತ್ತು ದೇಶಕ್ಕೆ ಹೊಸ ಒಂದು ದೃಷ್ಟಿಕೋನವನ್ನು ಕೊಟ್ಟಿರತಕ್ಕಂತ ದಿವಂಗತ ರಾಜೀವ್ ಗಾಂಧಿ ಅವರ 30ನೇ ಪುಣ್ಯತಿಥಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ 30 ವರ್ಷಗಳ ಹಿಂದೆ ಮೈಕ್ ಒಂದು ಸ್ವಲ್ಪ ಕೆಳಗೆ ಅವರು ಮೈಕ್ ಕೆಳಗೆ ಈ ಒಂದು ಆತಂಕವಾದಿಗಳ ಒಂದು ಕೃತ್ಯಕ್ಕೆ ಬಲಿಯಾಗಿರ್ತಕ್ಕಂಥ ನಮ್ಮ ದೇಶದ ಒಂದು ಕೆಟ್ಟ ಘಟನೆ ಇದು ಅವರು ಇದ್ದಿದ್ದರೆ ಇವತ್ತು ದೇಶ ಅವರು ಕೃತ್ಯ ರಾಜಕಾರಣದಲ್ಲಿದ್ದು ದೇಶದ ಚುಕ್ಕಾಣೆಯನ್ನು ಹಿಡಿದು ದೇಶದ ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಆ ಅವಕಾಶ ನಾವು ಕಳ್ಕೊಂಬಿಟ್ಟು ಅದರಿಂದ ಇವತ್ತು ನಾವು ಅವರ ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೂ ಕೂಡ ಇವತ್ತು ಕೊರೋನಾ ಪೀಡಿತ ಒಂದು ಪರಿಸ್ಥಿತಿ ಏನಿದೆ ಇವತ್ತು ದೇಶದ ಬಹಳ ಕೆಟ್ಟ ಒಂದು ಸಮಯ ನಾವು ಇದರಲ್ಲಿ ನಾವು ಇದೆಲ್ಲ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅದಕ್ಕೆ ನಾವು ನಮ್ಮ ಕ್ಷೇತ್ರದಲ್ಲಿ ಅವರ ಸ್ಮರಣೆ ಮಾಡ್ತಾ ಇವತ್ತು ಎಲ್ಲ ಕಡೆ ಈ ಮಾಸ್ಕ್ಗಳು ಮತ್ತು ಸ್ಯಾನಿಟೈಸರ್ಗಳನ್ನು ಮನೆ ಮನೆಗೆ ವಿತರಣೆ ಮಾಡ್ತಾ ಇದ್ದೀವಿ ಸುಮಾರು ಇವತ್ತು 3,500-4,000 ಇವತ್ತು ವಿತರಣೆ ಮಾಡಿ ಇದನ್ನು ಮುಂದುವರಿಸ್ಕೊಂಡು ಕ್ಷೇತ್ರದ ಎಲ್ಲ ಅನೇಕ ಜನರಿಗೆ ಅವರಿಗೆ ಈ ಸುರಕ್ಷತೆಯನ್ನು ನೀಡ್ತಕ್ಕಂಥ ಒಂದು ಮಾಡ್ತಾ ಇದ್ದೀವಿ ಮತ್ತು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಕೂಡ ಅದನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ಎಲ್ಲ ಭಾಗದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಮುಖಂಡರುಗಳು ಕಾರ್ಯಕರ್ತರು ರಾಜೀವ್ ಗಾಂಧಿ ಅವರ ಸ್ಮರಣೆ ಮಾಡಿ ಈ ಜನರಿಗೆ ಈ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ